ಜೈ ಶ್ರೀಕೃಷ್ಣ. ಹರಿಕಥಾಮೃತ ಸಾರದ ಕರ್ಮ ವಿಮೋಚನ 19ನೇ ಸಂಧಿ ರಥೋತ್ಸವ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ. ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ತಮ್ಮ ಹೆಸರನ್ನು ಹೇಳಿ ಮಾ. ಲತಾ ಸುಧೀಂದ್ರ. ಲತಾ ಸುಧೀಂದ್ರ, ಸುಧೀಂದ್ರ ರಾವ್. ಓಕೆ, ತಮಗೆ ಪ್ರಶ್ನೆಗಳನ್ನು ನಾನು ಕೇಳಲಿಕ್ಕೆ ಶುರು ಮಾಡಲೇ. ಮೊದಲನೇ ಪ್ರಶ್ನೆ ತಮಗೆ, ಅಬ್ಧವಾಹನ ನನುಜ, ಅಬ್ಧವಾಹನ ನನುಜ ಯಾರು? ಉಪೇಂದ್ರ ನಾಮಕ ಭಗವಂತ. ಜೋರಿಗೆ ಉಪೇಂದ್ರ ನಾಮಕ ಭಗವಂತ. ಅಂದ್ರೆ ಏನು, ಹೇಗಿದೆ, ಏನಂತ ಇದು ಮಾಡ್ಯಾರ? ಪೂರ್ತಿ ಪೂರ್ತಿ ಪ್ರಶ್ನೆಗೆ ಉತ್ತರ ಹೇಳಿ. ಉಪೇಂದ್ರ, ಉಪೇಂದ್ರ ನಾನು ಕರೆಕ್ಟು. ಹೇಗೆ ಇಂದ್ರನ ಸಹೋದರನಾದ ಉಪೇಂದ್ರ, ಇಂದ್ರನ ಸಹೋದರನಾದ ಉಪೇಂದ್ರ. ಉಪೇಂದ್ರ, ಉಪೇಂದ್ರ ಸರಿಯಾದ ಉತ್ತರ. ಉಪೇಂದ್ರ ಸರಿಯಾದ. ಈಗ ಎರಡನೇ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ. ಸಂಸಾರ ಸುಖವನ್ನು ಯಾವುದಕ್ಕೆ ಹೋಲಿಸಲಾಗಿದೆ? ಸಂಸಾರ ಸುಖವನ್ನು ಮಹೋರಗದು ಜೋರ ಹೇಳಿ. ಕರೆಕ್ಟ್. ಮಹೋರಗಕ್ಕೆ, ಮಹೋರಗಕ್ಕೆ ಹೋಲಿಸಲಾಗಿದೆ. ಸರಿಯಾದ ಉತ್ತರ. ಅದನ್ನ ನೀವು ಏನಂದ್ರೆ ಅರ್ಜೆಂಟ್ ಮಾಡ್ಕೋಬೇಡ್ರಿ, ಆಮೇಲೆ ಏನಂದ್ರೆ ನುಂಗುಕೋಬೇಡ್ರಿ, ಅದನ್ನು ಕ್ಲಿಯರ್ ಆಗಿ ನೀವು ಹೇಳ್ಬಿಟ್ರೆ ಸರಿಯಾಗಿ ಕೇಳಿಸುತ್ತೆ. ಓಕೆ, ಇನ್ನು ಮುಂದಿನ ಪ್ರಶ್ನೆಗೆ ಬರ್ತಾ ಇದ್ದೀನಿ ತಮಗೆ. ಮೂರನೇ ಪ್ರಶ್ನೆಗೆ, ಯಾವ ರೂಪದಿಂದ ಪರಮಾತ್ಮನ ಸೃಷ್ಟಿ ಕಾರ್ಯವು ಸಾಗುತ್ತದೆ? ಯಾವ ರೂಪ? ಅನಿರುದ್ಧ ರೂಪದಿಂದ. ಸರಿಯಾದ ಉತ್ತರ. ಅನಿರುದ್ಧ ರೂಪ. ಪರಮಾತ್ಮ ಅನಿರುದ್ಧ ರೂಪದಿಂದ ಏನ್ ಮಾಡ್ತಾನೆ? ಸೃಷ್ಟಿ ಕಾರ್ಯವನ್ನು ಆರಂಭ ಮಾಡ್ತಾನೆ ಅಲ್ವಾ. ಎಲ್ಲಾ ಪ್ರಶ್ನೆಗಳಿಗೆ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳ್ತಾ ಇದ್ದೀರಿ. ತಮ್ಮ ಒಂದು ಹವ್ಯಾಸಗಳೇನಮ್ಮ? ನಾನು ಗೋಪದ್ಮ ಹಾಕ್ತೇನೆ. ಗೋಪದ್ಮ ಹಾಕ್ತೀರಾ? ಮತ್ತೆ ಅಧ್ಯಯನಾದಿಗಳನ್ನ ಮಾಡ್ತೀರಿ. ಮತ್ತೇನಾದ್ರು ಪರೀಕ್ಷೆಗಳನ್ನ ಏನಾದ್ರು ಬರೆದಿದ್ದೀರಾ? ನಿಮ್ಮಲ್ಲಿ ವಿದ್ಯಾಲಯದಿಂದ ಹರಿಕಥಾಮೃತ ಬರುತ್ತೆ ಮತ್ತೆ ಹೇಳಲಿಲ್ಲ ನೀವು. ಓಕೆ, ಮತ್ತೆ ಅದಲ್ದಂಗೆ ನಿತ್ಯದಲ್ಲಿ ಬಿಡದಂಗೆ ಉಪನ್ಯಾಸಾದಿಗಳನ್ನು ಕೇಳ್ತಾ ಹೇಳಲಿಕ್ಕೆ ಹೋಗ್ತೀವಿ. ಸೊ ಇಂತ ಒಳ್ಳೆ ಸತ್ಕಾಲಕ್ಷೇಪಗಳನ್ನ ತಾವು ಮಾಡ್ತಾ ಇದ್ದೀರಿ ಅಲ್ವಾ. ಒಟ್ಟಿನಲ್ಲಿ ದಾಸರ ಒಂದು ಹರಿದಾಸರ ಬಗ್ಗೆ ನೀವು ಚಿಂತನೆ ಇದು ಎಲ್ಲ ಮಾಡ್ತಾ ಇರ್ತೀರಿ ಅಲ್ವಾ. ಕಾಸು ವೀಸವು ಬೇಡದಂಥ ಸಿರಿ ಪುರಂದರ ದಾಸರೇ, ಗತಿಯು ನಮಗೆ ನದಿಗಳಿಗೆ ಜಲಧಿ ಗತಿ, ನರರಿಗೆಲ್ಲರ ಸುಗತಿ, ಸುದತಿಯರಿಗೆಲ್ಲ ನಿಜ ಪತಿಯೇ ಗತಿಯೋ. ನದಿಗಳಿಗೆ ಜಲಧಿ ಗತಿ, ನರರಿಗೆಲ್ಲರ ಸುಗತಿ, ಸುದತಿಯರಿಗೆಲ್ಲ ನಿಜ ಪತಿಯೇ ಗತಿಯೋ. ಮನೆಗೆ ಬಂದ ತಿಥಿಗಳಿಗೆ ಅನ್ನದಾನವೇ ಗತಿಯೋ, ದಣಿದ ಅಕ್ಕಿಗಳಿಗೆ ಗಿಡ ಗೋಪುರವೇ ಗತಿಯೋ. ದಾಸರೇ ಗತಿಯು ನಮಗೆ. ಆ ಒಂದು ನಿಟ್ಟಿನಲ್ಲಿ ತಾವು ಹರಿದಾಸರನ್ನ ಒಂದು ಭಜನೆಯ ಮೂಲಕವಾಗಲಿ ಮತ್ತು ಧ್ಯಾನದ ಮೂಲಕವಾಗಲಿ, ಆಮೇಲೆ ಹರಿಕಥಾಮೃತ ಸಾರವನ್ನು ಅಧ್ಯಯನ ಮಾಡುವ ಮೂಲಕ ಮತ್ತು ಮತ್ತೇನೇನೋ ಹೇಳಿದ್ರೆ ಉಪನ್ಯಾಸಗಳನ್ನು ಕೇಳುವ ಮೂಲಕ ನೀವು ಅದನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೀರಿ. ಇನ್ನು ಕೊನೆಯ ಪ್ರಶ್ನೆಗೆ ತಮಗೆ ಬರ್ತಾ ಇದ್ದೀನಿ. ಅಂಬುದಿಯ ಜಲವನ್ನು ಉಣ್ಣುವವರು ಯಾರ್ಯಾರು? ಅಂಬುದಿಯ ಜಲವನ್ನು ಉಣ್ಣುವವರು ಯಾರ್ಯಾರು? ಜಲದ ಬಡಬಾನಳ. ಮತ್ತೆ ಕರೆಕ್ಟು. ಜಲ ಮತ್ತು ಜಲದ ಒಡಬಾನಲ ಮತ್ತು ಒಡಬಾನಲ ಒಡಬಾನಲು ಎಂದ್ರೆ ಈ ಹರಿಕಥಾಮೃತಸಾರದಲ್ಲಿ ಕೆಲವು ಶಬ್ದಗಳು ಹಿಂಗೆ ಬರ್ತಾವಲ್ಲ, ಅದನ್ನೆಲ್ಲ ನಾಲ್ಗೆ ಮರಳಿಸಿ ಇದು ಮಾಡಿ ಹೇಳಬೇಕಾಗತ್ತೆ. ಅಷ್ಟು ಇದನ್ನು ಎಕ್ಸಸೈಸ್ ನಮ್ಮಿಂದ ಮಾಡಿಸ್ತಾರೆ ಜಗನ್ನಾಥ ದಾಸರು. ಇದರಲ್ಲಿ ಮತ್ತೆ ಏನ್ ಹೇಳ್ತಾರೆ ಅಂದ್ರೆ, ಮೇಘ ಮತ್ತು ಒಡಬ ಸಾಂಕೇತ ಅಗ್ನಿ ಅಂತ ಇದರಲ್ಲಿ ಅಂಬುದಿಯ ಇದರಲ್ಲಿ ಜಲದ ಮತ್ತು ಒಡಬಾನಲಗಳು ಸರಿಯಾದ ಉತ್ತರ. ಅಗ್ನಿ. ಎಲ್ಲ ಪ್ರಶ್ನೆಗಳಿಗೂ ತಾವು ಆಲ್ಮೋಸ್ಟ್ ಎಲ್ಲ ಪ್ರಶ್ನೆಗಳಿಗೆ ನಿರರ್ಗಳವಾಗಿ ಉತ್ತರಗಳನ್ನು ಹೇಳಿದ್ದೀರಾ. ತಮಗೆ ನಮ್ಮ ವಿದ್ಯಾಲಯದ ಪರವಾಗಿ
ಭಗವ.